हेलो गाइस एल्लरिगू स्वागत होस वीडियो के डीडी कड़ेयिंद हेगिदिरा गाइस नंगंतदंगे एल्लरू चेन्नागि इर्तीरा Q&A वीडियो माडोण अंत हेळि आगोयितु एरडु वार आदरू इन्नू अपलोड माडिल्ल एनो निंगे भार अंत योचने माड्ता इर्तीरल्ल हम तो ना सोच रहे पर मैं फिर भी तुम्हें बताऊंगा Q&A वीडियो ग्यारंटी बरुत्ते नेक्स्ट इयर इवाग सद्य गेम अल्लि माडोण एनिमीस ना क्लियर निन्नु एनु मात्र बिड ननगे चिट्टाद्रे ओडदे बिडतीनि आ Q&A ಮಾಡ್ತೀನಿ ಅಂತ ಹೇಳಿ ಆಗ್ಲೇ ಎಷ್ಟೊಂದ ದಿನ ಆಗ್ಬಿಟ್ಟಿದೆ Q&A ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಸೋ ಅಪ್ಲೋಡ್ ಮಾಡೋ ದಿನಾನೂ ಸ್ಪೆಷಲ್ ಆಗಿರಲಿ ಅಂತ ನ್ಯೂ ಇಯರ್ ಗೆ ಅಪ್ಲೋಡ್ ಮಾಡ್ತೀನಿ ಸರಿ ಬಿಡಮ್ಮ ಸೋ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಯಾರು ತಾಳ್ಮೆ ಕಳ್ಕೊಬೇಡಿ Q&A ನ್ಯೂ ಇಯರ್ ಗೆ ಬಂದೇ ಬರುತ್ತೆ ಇವಾಗ ಗೇಮ್ ಕಡೆ ಬರೋಣ ನಾನು ಇವಾಗ ಆಡ್ತಾ ಇದೀನಿ ಡೋ ವರ್ಸಸ್ ಸ್ಕ್ವಾಡ್ ಮ್ಯಾಚ್ ಸ್ಕ್ಯಾನರ್ ಅಲ್ಲಿ ಒಂದು ಸ್ಕ್ವಾಡ್ ಬರ್ತಾವ್ರೆ ಇಲ್ಲ ಹೋಗ್ಬಿಟ್ರು ಅವರು ಪೋಚಿನ ಹಾಕೋದ್ರು ಅನ್ಸುತ್ತೆ ಸೊ ಬರ್ಮುಡಾ ಮ್ಯಾಪ್ ಅಂದ್ರೆ ನಮ್ಮ ತವ್ರ ಮನೆ ಸಿಮೆಂಟೆಡ್ ಹೌಸ್ ಅಲ್ಲಿ ಲ್ಯಾಂಡ್ ಆಗಣ ಮೇಲೆ ಇಳಿಬೇಕಿತ್ತು ಮಿಸ್ ಆಗಿ ಕೆಳಗೆ ಬಿದ್ದೆ ಲ್ಯಾಂಡ್ ಆಗ್ತಿರಂಗೆ ಸಿಕ್ಕಿದೆ ಒಂದು ಮೆಡಿಕಿಟ್ಟು ಲೆವೆಲ್ 3 ವೆಸ್ಟು ಈ ಸೈಡ್ ಇನ್ನೊಂದು ಮೆಡಿಕಿಟ್ಟು 4x ಓಪಿ AUG ಸಿಕ್ಕಿದೆ ಇದ್ರ ಸೈಬರ್ ಅಂಡರ್ ಸ್ಕಿನ್ ಅಲ್ಲಂತೂ ಸ್ಪೀಡ್ 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 ಆಗಿ ಹೋಗೋದು ಬುಲೆಟ್ಸು ಸ್ಕ್ಯಾರ್ ಸಿಕ್ತು ಈ ಮ್ಯಾಚ್ ಫುಲ್ ಸ್ಕ್ಯಾರ್ ಅಲ್ಲಿ ಆಡೋಣ ಲಾಂಗ್ ರೇಂಜ್ಗೆ ಸ್ಕ್ಯಾರ್ ಆಯಿತು ಮತ್ತೆ 3-4 ಡೇಸ್ ಬ್ಯಾಕ್ ಒಂದು ಇವೆಂಟ್ ಬಂದಿತ್ತು ಗ್ಲಿಚ್ ಇವೆಂಟು ಸ್ಪಿನ್ ಮಾಡ್ತಾ ಇದ್ರೆ ಡೈಮಂಡ್ಸ್ ಡಬಲ್ ಆಗ್ತಾನೆ ಇತ್ತು ನನಗೆ ಆ ಇವೆಂಟ್ ಬಗ್ಗೆ ಗೊತ್ತಾಗಿ ಗೇಮ್ ಓಪನ್ ಮಾಡಿ ನೋಡೋ ಅಷ್ಟರಲ್ಲಿ ಇವೆಂಟೇ ಇರಲಿಲ್ಲ ನೀವು ಯಾರನ ಆ ಇವೆಂಟಲ್ಲಿ ಸ್ಪಿನ್ ಮಾಡಿ ಡೈಮಂಡ್ಸ್ ಜಾಸ್ತಿ ಮಾಡ್ಕೊಂಡಿದ್ರೆ ಎಷ್ಟು ಡೈಮಂಡ್ಸ್ ಲಾಟ್ರಿ ಹೊಡಿತು ಅಂತ ಕಮೆಂಟ್ ಮಾಡಿ ಹೋಗ್ಲಿ ಆ ಕಮೆಂಟ್ಸ್ ನಾನು ನೋಡಿ ಖುಷಿ ಪಡ್ತೀನಿ ಚಲ್ ಚೂಟ ಇನ್ನು ಒಬ್ಬನೇ ಡೆತ್ ಆಗಿರೋದು ಇಷ್ಟೋದಾದ್ರೂ 49 ಹಂಗೆ ಅಲೈವ್ ಅವ್ರೆ ಅಲ್ಲಿ UMP ಗನ್ ಸಿಕ್ತು ಬ್ರೌನ್ ಹೌಸ್ ಅಲ್ಲಿ ಲಾಂಗ್ ರೇಂಜ್ ಸ್ಕ್ಯಾರ್ ಶಾರ್ಟ್ ರೇಂಜ್ UMP ನಲ್ಲಿ ಆಡ್ತಾ ಇದೀನಿ ಗ್ಲೂ ಅಲ್ಲಿ ಒಂದು ಸಿಕ್ಕಿಲ್ಲ ಇನ್ನ ಇಲ್ಲೆಲ್ಲ ಏನು ಲೂಟೇ ಆಗಿಲ್ಲ ಅಷ್ಟೇ ಇಲ್ಲಿ ಪೀಕ್ ಅಲ್ಲಿ ಯಾರು ಎನಿಮೀಸ್ ಇಲ್ಲ ಅನ್ಕೊಂಡು ಹೋಗಿ ಮೇಲೆ ಹೋಗ್ತಾ ಇದ್ರೆ ನಮ್ಮ ಟೀಮ್ಮೇಟು ನಿಮ್ಮ ಮನೆಗೆ ಯಾರೋ ಬಂದ ಅಂತ ಹೇಳ್ದ ಅದು ಯಾವ್ದೋ ಬರದಿಲ್ಲ ಬಂದ ಅಂತ ನಾನು ನೋಡಕ್ ಹೋದ್ರೆ ಇಲ್ಲೇ ಕಾಣಿಸ್ದ ಒಬ್ಬ ಅವ್ನ ಮೇಲೆ ಹೋದ ಅನ್ಕೊಂಡು ಮೇಲೆ ಹೋದ್ರೆ ಅವ್ನು ಇನ್ನ ಕೆಳಗೇನೆ ಇದ್ದ ಇಲ್ಲೇ ಬರ್ತ ಅವ್ನು ಬಾರ ಮಗ ಓಪಿ ಓಪಿ ಫುಲ್ಲು ಬಾಡಿ ಬಿದ್ದು ಕೊನೆಗೊಂದು ಹೆಡ್ ಶಾಟ್ ಬಿದ್ದುಬಿಡ್ತು ಸಾಯಿ ದಬರದಿಲ್ಲ ಅಯ್ಯೋ ಹೆಡ್ ಶಾಟ್ ಹೊಡೆದ್ರು ಕಿಲ್ ಅಂತಾನೆ ಒಂದು ಅವ್ರ ಟೀಮೇಟ್ ಬಂದ ಅವ್ನು ಇರೋ 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 ಅವ್ನು ಹೊಡೆದೇ ಇಲ್ಲ ಅಲ್ಲೇ ನಿಂತವನೇ ಈ ಸೈಡಿಂದ ಹೋಗೋಡಿಯಾನ ವೇರ್ ಆರ್ ಯು ಬ್ರೌ ಅಯ್ಯೋ ಓಡೋಗ್ಬಿಟ್ಟ ಮತ್ತೆ ಎಲ್ಲೋದ ಐದು ಅವ್ರದಿಲ್ಲ ಇಲ್ಲೇ ಅವನೇ ನಾನು ಅವನ ಹಿಂದೆ ಹೋಗ್ತಾ ಇರೋ ಅವನೇ ನನ್ನ ಹಿಂದೆ ಹೋಗ್ತಾ ಇದ್ದಂಗೆ ಅವನೇ ಇಲ್ಲಿದ್ದೀನೋ ಮಗ ಇಲ್ಲೇ ನೀನು ಒಳ್ಳೆ ಡ್ಯಾಮೇಜ್ ಆಯಿತು ಚಿಂದಿ ಹೆಡ್ ಶಾಟ್ ಇನ್ನೊಬ್ಬ ಡೌನ್ ಇಲ್ಲೇ ಕೂಡಾನ ಯಾರೋ ನೇಡ್ ಮಾಡಿದ್ರು ಇನ್ನೊಬ್ಬ ಇವ್ರ ಟೀಮೇಟ್ ಬಂದಂಗೆ ಅವನೇ AUG ಮತ್ತೆ ಮ್ಯಾಕ್ಸ್ 7 ಇತ್ತು ಅವನ ಹತ್ರ MP40 ಇಲ್ಲ ಇಲ್ಲೇ ಇನ್ನೊಬ್ಬ ನೆನಿಮಿ ಅವನೇ ಓ ಏಂಜಲಿಕ್ ಪ್ಯಾಂಟು ಇನ್ಕ್ಯೂಬೇಟ್ರು ಟಾಪ್ MP5 ಅಯ್ಯೋ ಓಡೇ ಹೋಗ್ಬಿಟ್ಟ ಎಲ್ಲೋ ಹೋಗ್ತಾನೆ ನನಗೆ ಸಿಕ್ಕದೇ ಹೋಗ್ತಾನೆ ಇಲ್ಲೇ ಅವನೇ ಅಯ್ಯೋ ಅಯ್ಯೋ ಇರೋ ಮಗ ಇರೋ ಮಗ ಓಪಿ ಹೆಡ್ ಶಾಟ್ ಒಳ್ಳೆ ರೆಡ್ ನಂಬರ್ಸ್ ಬಿತ್ತು ಎಲ್ಲ ತಲೆಗೆ ಕುತ್ಕೋಬಿಡ್ತು ಇವ್ನು 4 ಆಗೋನ್ 2 ಕಿಲ್ ಆಗೈತಿ ಇವ್ನು ಕಿಲ್ ಎತ್ಬಿಡೋಣ 3 ಕಿಲ್ ಆಯಿತು ಇವ್ರ ಟೀಮೇಟ್ ಇನ್ನೊಬ್ಬನು ಎಲ್ಲವನೋ ಗೊತ್ತಿಲ್ಲ ಅವ್ನು ನಮಗೆ ಕಾಣಿಸೋದೇ ಇಲ್ಲ ಅವ್ನು ಈ ಸೈಡ್ ಬರೋದೇ ಇಲ್ಲ ರಿವೈವ್ ಹಾಕೊಂಡಕ್ಕೆ ಹೋಗ್ಬಿಟ್ಟಿರ್ತಾನೇನೋ ಸೊ 3 ಕಿಲ್ ಆಗಿದೆ ಇಲ್ಲಿ ಯಾರು ಪೀಕಲ್ಲಿ ಎನಿಮೀಸ್ ಸಿಗಲ್ಲ ಇಲ್ಲಿಂದ ಡೈರೆಕ್ಟ್ ಪೋಚಿನಾಗ ಹೋಗ್ತೀವಿ ಪೋಚಿನಾಗ ಬರ್ತಿರಂಗೆ ಲಾಟ್ರಿ ಎರಡು ಸ್ಕ್ವಾಡ್ ಜಗಳ ಇಲ್ಲಿಂದ ಆರಾಮಾಗಿ ಪೀಸಾ ಕಿಲ್ಗಳು ಎತ್ಕೊಂದಿನಿ ಒಂದೇ ಹೊಡೆದೆ ಅದು ಯಾರೋ ಬೇರೆ ಅವ್ರು ಇಲ್ಲೇ ಹೋಗ್ಬಿಡ್ತು ಇನ್ನೊಬ್ಬನು ಅವರೆಲ್ಲ ಅಲ್ಲಿ ಬಿಸಿ ಆಗೋ ಆ ಸೈಡ್ ಇರೋ ನಿಮಿಷ ನೋಡಿಕೊಂಡು ಒಂದು ಕಿಲ್ ಸಿಕ್ತು ಮತ್ತೆ ಇನ್ನೊಬ್ಬ ಒಂದು ಪಾಪ ಅಲ್ಲಿ ಗ್ಲೂ ಅಲ್ಲಿ ಹಾಕೊಂಡು ನೀವು ನೋಡೋಣ ಇವ್ರ ಕಿಲ್ ಎತ್ಕೊಡೋಣ 5 ಕಿಲ್ಸ್ ಆಗೋಯ್ತು ಓಪಿ ಇನ್ನೂ 37 ಅಲೈವ್ ಅವರೇ ಒಳ್ಳೆ ಕಿಲ್ಲುಗಳು ಸಿಗುತ್ತೆ ಆ ಸೈಡ್ ಇನ್ನೊಂದು ಸ್ಕ್ವಾಡ್ ಅವರೇ ಹೋಗಿ ಅವ್ರ ಗೋಡಿಯಾನ ಇಲ್ಲಿ ಹೊಡೆದಿರೋ ಲೂಟ್ ಬಾಕ್ಸ್ಗಳು ಮೊದಲು ಲೂಟ್ ಮಾಡ್ಕೊಳ್ಳೋಣ ಮತ್ತೆ 175K ಆಗ್ತಾ ಇದೆ ನೆಕ್ಸ್ಟ್ ವಿಡಿಯೋನಲ್ಲಿ ಆದರೆ ಮತ್ತೆ ಸ್ವಲ್ಪ ಚಾನಲ್ಸಿಗೆ ಸಪೋರ್ಟ್ ಮಾಡೋಣ ಸೊ ಕಮೆಂಟ್ ಮಾಡಿ ಗೈಸ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದು ಒಳ್ಳೆ ಕಂಟೆಂಟ್ ಮಾಡ್ತಾ ಇರೋ ಚಾನಲ್ಸ್ಗೆ ಸಪೋರ್ಟ್ ಮಾಡೋಣ ಮತ್ತು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಡೈಲಿ ಲೈವ್ ಸ್ಟ್ರೀಮ್ ಮಾಡ್ತಾರೆ ಆದರೂ ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ಲ ಅಂದರೆ ಆ ಥರ ಚಾನಲ್ಸ್ಗೆಲ್ಲ ಸಪೋರ್ಟ್ ಮಾಡೋಣ ಸೊ ಆ ಥರ ಚಾನಲ್ಸ್ ಯಾವ್ದಾನ ಇದ್ರೆ ಕಮೆಂಟ್ ಮಾಡಿ ಇಲ್ಲಿ ಗ್ಲೂ ಅಲ್ಲೆಲ್ಲ ಬಿದ್ದೈತೆ ಅಯ್ಯೋ ರೈಟ್ ಸೈಡ್ ಗಾಡಿ ತಿರುಗಿಸಿದ್ರೆ ಒಳ್ಳೆ ಹೆವಿ ಡ್ರೈವರ್ ಗೇಮ್ ಪ್ಲೇ ಸಿಗೋದು ಇಬ್ಬರು ಅವರು ಇರೋ ಇರೋ ಮಗ ಅಯ್ಯೋ ಏಮಿ ಹೋಗಿಲ್ಲ ಚಿಂದೆ ಅಡ್ಡು ಒಳ್ಳೆ ರೆಡ್ ನಂಬರ್ಸ್ ತಲೆ ಕಿಸಾನ್ ಜಾಮ್ ಸ್ಪ್ರೇ ಮಾಡ್ದಂಗಿತ್ತು ಇನ್ನೊಬ್ಬನು ಬರ್ತವನೆ ಓಪಿ ಎಂ ಮಗ ಒಳ್ಳೆ ಸ್ಕೇಲರ್ ಬಿಟ್ಟಿದ್ಯಾ ಕಿಬಿಟಪ್ಪ ಅದೇ ಥರ ಏಮ್ ಇಟ್ಕೋ ಅಷ್ಟೊಂದು ಡ್ಯಾಮೇಜೇ ಕೊಟ್ಟಿರಲಿಲ್ಲ ಗ್ಲೂ ಹಾಲ್ ಹಾಕೊಂಡ ಚಿಂದೆ ಅಡ್ಡು ಮತ್ತು ಇನ್ನೊಂದು ಸ್ಕ್ವಾಡೇ ಕ್ಲಿಯರು ಲೋಕಿ ಒಬ್ಬಂಗೆ ಹೊಡೆದ ಅನಿಸುತ್ತೆ ಸೊ 7 ಕಿಲ್ಸ್ ಆಗಿದೆ ಒಳ್ಳೆ ಲೂಟಿಕ್ ಅವ್ರ ಅಟ್ಯಾಚ್ಮೆಂಟ್ಸ್ ಎಲ್ಲ ಲೆವೆಲ್ 3 ಐತೆ ಆದರೆ ಗ್ಲೂ ಹಾಲ್ ಒಂದೇ ಇದ್ದಿದ್ದು ಈ ಲೂಟ್ ಬಾಕ್ಸಲ್ಲಿ ಏನು ಅಷ್ಟೊಂದೇನಿಲ್ಲ ಇನ್ನು ಆ ಸೈಡ್ ಲೂಟ್ ಮಾಡೋಣ ಸೊ ಇನ್ನೂ 32 ಅಲೈವ್ ಅವರೇ ಒಳ್ಳೆ ಕಿಲ್ಲುಗಳು ಸಿಕ್ಬೋದು ಈ ಮ್ಯಾಚು ಮತ್ತೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಮಾಡಿಬ್ರೋ ಅಂತ ಕೇಳ್ತಾ ಇದ್ದೀರಾ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದೇ ಅಪರೂಪಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ಮೆಸೇಜಸ್ ಹಾಕಿರ್ತೀರಾ ಸೊ ಟ್ರೈ ಮಾಡ್ತೀನಿ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋಕ್ಕೆ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಡಿ ಅಂತಲೇ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಲಿಂಕ್ ಯಾವಾಗಲೂ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ ಈ ವಿಡಿಯೋನಲ್ಲಿ ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿರ್ತೀನಿ
ನಿಮ್ಮ ಫಾಲೋಯಿಂಗ್ ಕೌಂಟ್ ಏನಾನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಹೋಗಿ ಫಾಲೋ ಮಾಡ್ಬೋದು. ಮುಂದೆ ಒಬ್ಬ ಎನಿಮಿ ಲೋಕಿಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟವನೆ, ಹಿಂದೆ ಕಿಲ್ ಚೋರಿನ ಅಷ್ಟೊಂದೇನು ಡ್ಯಾಮೇಜ್ ಕೊಟ್ಟಿರಲಿಲ್ಲ, ಒಂದೇ ಕಿಲ್ ಇದು ಕಿಲ್ ಚೋರಿ ಏನಲ್ಲ. ಇವನು ಯಾರೋ ಒಬ್ಬನೇ ಮಾನ್ಸ್ಟರ್ ತರ ಬಂದವನೇ ಸ್ಕ್ವಾಡ್ ಹೊಡಿಯಕ್ಕೆ ಬರ್ಟ್ ಓಡಿಸ್ಕೊಂಡ. ನನ್ ಸೆವೆನ್ ಕಿಲ್ಸ್ ಆಗಿದೆ, ಲೋಕಿ ಇದು 3-4 ಆಗಿರ್ಬೇಕು. ಮ್ಯಾಚ್ ಕೊನೆಯಲ್ಲಿ ಗೊತ್ತಾಗುತ್ತೆ ಎಷ್ಟೆಷ್ಟು ಕಿಲ್ಸ್ ಆಗಿದೆ ಅಂತ. ಹೌದಾ, ಹೊಸ ವಿಷಯ. ಅಷ್ಟೇ, ಇಲ್ಲಿ ಯಾರು ಎನಿಮಿಸೇ ಇರಲ್ಲ. ಎನಿಮಿ ಸಿಗೋವರೆಗೂ ಸ್ವಲ್ಪ ಬಿಡೋಣ. ಸ್ಪೀಡ್ ಮಾಡಿದ್ದೀನಿ ಅಲ್ಲಿಂದ ಕ್ಲಾಕ್ ಟವರ್ಗೆ ಬಂದೆ. ಕ್ಲಾಕ್ ಟವರ್ಗೆ ನಂಗೆ ಯಾರು ಸಿಗಲ್ಲ, ಲೋಕಿಗೆ ಒಬ್ಬನೇನೋ ಸಿಕ್ಕಿದ್ದ ಅವ್ನು ನೋಡ್ದ. ಮತ್ತೆ ಈ ಸೈಡ್ ಭೀಮಾಸಕ್ತಿ ಸೈಡ್ ಹೋಗ್ತಾ ಇದ್ರೆ ಹಿಂದೆ ಎನಿಮಿಸು ಅಂದ. ಎಷ್ಟು ಅದಾದ್ಮೇಲೆ ಎನಿಮಿ ಸಿಕ್ಕವರೆ ಎಲ್ಲಿ ಅಂತ ನೋಡ್ತಾ ಇದ್ರೆ ಅವನ ಹತ್ರನೇ ಇದ್ರು ಕಾಣಿಸ್ದ. ಓಪಿ 148 ಎಡ್ ಬಿತ್ತು, ಇದು ಪಕ್ಕ ಕಿಲ್ ಚೋರಿನೇ. ಒಂದ್ ಎರಡು ಎಟ್ಟಾಗಿ ಕಿಲ್ ಎತ್ಕೊಂಡಿರ್ತಾನೆ, ಬಟ್ ನಮ್ಮ ಟೀಮ್ ಮೇಟ್ ಏನ್ ಮಾಡೋಕ್ಕಾಗಲ್ಲ. ನಾನು ಹಾಕಾದ್ರೆ ರಿವೈವ್ ಮಾಡ್ತೇನೆ ಅನ್ನೋ ನಂಬಿಕೆನಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸೊ ಇವೆಲ್ಲ ಸಹಿಸ್ಕೋಬೇಕು. ಇಲ್ಲೊಬ್ಬ ಎನಿಮಿ ಚಿಂದೆ ಶಾಟ್ ಬಿದ್ದೈತೆ, ಆದ್ರೂ ನಾಕೆ ಆಗಿಲ್ಲ. ಇವಾಗ ನಾಕಾದ ದಬ್ಬರ್ದಿಲ್ಲ. ಇಲ್ಲಿ ಲೋಕಿ ಹತ್ರನು ಎನಿಮಿಸ್ ಅವರೇ, ಹೆಂಗನ ಮಾಡ್ಕೊಂಡು ಸಾಯ್ಲಿ ಅವನು. ಮೊದಲು ನಾನು ಅಲ್ಲೋಗಿ ಕಿಲ್ ಕನ್ಫರ್ಮ್ ಮಾಡಿ ಅದನ್ನ ಲೂಟ್ ಮಾಡ್ಕೊತೀನಿ. ಎಲ್ಲ ನಾನು ಕಿಲ್ ಚೋರಿ ಮಾಡೋಣ ಅಂತ ಡಿಒಎಸ್ಎಸ್ ಸ್ಕ್ವಾಡ್ ಬಂದರೆ ಅವನೇ ನನ್ನ ಕಿಲ್ ಎತ್ತಾವ್ನು ಇವತ್ತು. ಇನ್ನೂ 27 ಹಂಗೆ ಅಲ್ಲ ಇವರೆ, ಡೆತ್ ಆಗಿರೋರೆಲ್ಲ ರಿವೈವ್ ಆಗ್ತಾನೆ ಇದ್ದಂಗೆ ಅವರೇ. ಈ ಬೇಗ ಹೋಗಿ ಕಿಲ್ ಎತ್ಬಿಟ್ಟು ಲೂಟ್ ಮಾಡೋಣ. ಈ ದಬ್ಬರ್ದಿಲ್ಲ, ಎಲ್ಲೋ ನೋಡಿದ್ದೀನಿ. ಓ, ಫ್ಯಾಕ್ಟ್ರಿ ಹತ್ರ ಹೊಡೆಸ್ಕೊಂಡ ಮಾನ್ಸ್ಟರ್ ತರ ಒಬ್ಬನೇ ಹೊಡಿಯಕ್ಕೆ ಬಂದು ನಮ್ಮ ಟೀಮ್ ಮೇಟ್ ಹತ್ರ ಹೊಡೆಸ್ಕೊಂಡಿದ್ದ. ಇವಾಗ ಮತ್ತೆ ಬಂದು ನನ್ನ ಹತ್ರ ಹೊಡೆಸ್ಕೊಂಡವನೇ. ಇವನು ಸಾವು ನಮ್ಮ ಟೀಮಿಂದಾನೆ ಅಂತ ಫಿಕ್ಸ್ ಆಗಿದೆ ಅನ್ಸುತ್ತೆ. ಬಂದು ನಮ್ಮ ಹತ್ರನೇ ಹೊಡೆಸ್ಕೊಂಡವನೇ. ಮತ್ತೆ ಇಲ್ಲಿ ಅಲ್ಲೆಲ್ಲ ಲೂಟ್ ಮಾಡ್ಕೊಂಡು ಹ್ಯಾಂಗರ್ ಸೈಡ್ಗೆ ಬಂದಿರಿ. ಇಲ್ಲಿ ಮುಂದೆ ಸರಿಗೆ ಜಗಳಾಡ್ತಾವ್ರೆ. ಸಡನ್ನಾಗಿ 19 ಅಲ್ಲಿವಾಗ ಬಂದರು, ಎಲ್ಲ ಇಲ್ಲೇ ಹೊಡೆದ್ಲಾಡ್ಸತ್ರು ಅನ್ಸುತ್ತೆ. ಗ್ಲೂ ಆಲೋಗ್ಲೇ ಬೇಜಾನ್ ಬಿದ್ದೈತೆ. ಇನ್ನೂ ಎನಿಮಿಸ್ ಅವ್ರು ಇನ್ನೂ ಫೈರ್ ಆಗ್ತಾ ಇದೆ. ಹೋಗಿ ಗ್ಯಾಪಲ್ಲಿ ಕಿಲ್ ಚೋರಿ ಮಾಡ್ಕೊಳ್ಳೋಣ. ಎಲ್ಲಿ ಅಲ್ಲಿ ಒಬ್ಬ ನಾ ಸೈಡ್ ಹೋಗ್ಬಿಟ್ಟ. ಇರಲಿ, ಅವ್ನು ಹಿಂದೆ ಹೋಗೋಣ. ಅಯ್ಯೋ, ಇಲ್ಲೇ ಮುಂದೆನೇ ಬಂದರು, ಇಬ್ಬರು ಬಂದರು. ಇರೋ ಓ, ಇಬ್ಬರು ಬ್ಲ್ಯಾಕ್ ಟಿ ಶರ್ಟು, ಚಿಂದೆ ಶರ್ಟ್ ಒಬ್ಬಂಗೆ. ಸುತ್ತಲೂ ಎನಿಮಿಸ್ ಅವ್ರು ಎಂಥ ಕಡೆ ಬಂದು ತಗ್ಲಾಕೊಂಡೆ. ಇರೋ 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 ಓಪಿ ಅಟ್ ಅವ್ನ ಮೇಲೆ ಮೋಯ್ತು, ಇವ್ನ ಮೇಲೆ ಹೋಗ್ಬೇಕು. ತಪ್ಪು ಮಾಡ್ಬಿಟ್ಟೆ ದುರಿ, ಅದನ್ನು ಓಡ್ ಬರ್ತಾವನೆ. ಒಳ್ಳೆ ಎಂ ಬರ್ತಾರೆ, ತಲೆಗೆ ಬಿದ್ದ್ಬಿಡ್ತು. ಇವ್ನು ಯಾರು ನಾಕ್ ಮಾಡಿದ್ದು ಕಿಲ್ಲೆತ್ತಾನ. ಅಯ್ಯೋ, ಎತ್ತೇಬಿಟ್ಟ. ಅಷ್ಟೊರ್ಗೆ ಕಿಲ್ ಎತ್ತಬೇಕಿತ್ತು, ಈಗಿಲ್ಲ ಎತ್ಕೊಬಿಡೋಣ. ಆಮೇಲೆ ಇದು ಕಿಲ್ ಚೋರಿ ಆಗಿಬಿಟ್ರೆ 9 ಕಿಲ್ಸ್ ಆಗಿದೆ. ಇಲ್ಲಿ ಯಾರ್ಯಾರು ಎಲ್ಲೆಲ್ಲವ್ರೆ ಅಂತಾನೆ ಗೊತ್ತಿಲ್ಲ. ಬಂದು ಹೆಂಗೋ 1 ಕಿಲ್ ಹಾಕೊಂಡೆ ಅಷ್ಟೇ. ಎಲ್ಲಿ ಎಲ್ಲಿ ರೈಟಲ್ಲಿ ಅವನು, ಈ ಮನೆಯಲ್ಲಿ ಒಬ್ಬನವನ ರೈಟಲ್ಲಿ ಆ ಸೈಡ್ ಟವರಲ್ಲಿ ಇದ್ದಂಗೆ ಅವನೇ. ಮೊದಲು ಇವನು ಹೊಡಿಯೋಣ. ಬಾರ ಮಗ, ನೀನು ಹೊಡಿತೀಯ ಹೊಡಿತೀಯ. ಬಾರ ಬಾರ ಬಾರ. ತಪ್ಪು ಮಾಡ್ಬಿಟ್ಟೆ ದುರ್ಯೋಧನ. ಓಪಿ ಎಡ್ ಒಳ್ಳೆ ರೆಡ್ ನಂಬರ್ಸ್ ಬಿತ್ತು, 10 ಕಿಲ್ಸ್ ಆಗೋಯ್ತು. ಇದ್ದಿದ್ದೊಂದು ಗ್ಲೂವಾಲ್ನು ಹಾಕ್ಬಿಟ್ಟೆ ಜೋಶಲ್ಲಿ, ಹೆಡ್ ಶಾಟ್ ಬಿತ್ತು ಅಂತ. ಹಿಂದೆಯಿಂದ ಬೇರೆ ಹೊಡಿತಾ ಅವ್ರೆ, ಒಂದು ಗ್ಲೂವಾಲ್ ಇಲ್ಲ. ಬೇಗ ಮೇಲೆ ಹೋಗಿ ಲೂಟ್ ಬಾಕ್ಸ್ ಅಲ್ಲಿ ಗ್ಲೂವಾಲ್ ಲೂಟ್ ಮಾಡ್ಕೊಂಡು ಬರೋಣ. ಈ ದಬ್ಬರದಲ್ಲಿ ಎಷ್ಟು ಗ್ಲೂವಲ್ ಇಕ್ಕೋನು. ಅಯ್ಯೋ, ಒಂದು ಇಲ್ಲ. ನಾನೇನೋ ಎಷ್ಟೊಂದು ಗ್ಲೂವಲ್ ಇರುತ್ತೆ ಅನ್ನೋ ಭ್ರಮೆಯಲ್ಲಿ ಬಂದೆ. ಒಂದು ಇಲ್ಲ. ವೆಸ್ಟ್ ಹೆಚ್ ಪಿ ಬೂಸ್ಟರನ್ನು ಹಾಕೊಂಡು ಬಿಡೋಣ, 20 HP ಬರುತ್ತೆ. ನಮ್ಮ ಟೀಮೇಟ್ ಹತ್ರ ಗ್ಲೂವಾಲ್ ಕೇಳ್ತಾ ಇದ್ದೀನಿ, ಅವನ ಹತ್ರನು 2 ಇರೋದು ಅಂದ. ಇನ್ನೇನು ಮಾಡೋದು, ಅವನ ಹತ್ರನೇ ಒಂದು ಇಸ್ಕೊಳ್ಳೋಣ ಅಂತ ಹೋದ್ರೆ ಆ ಸೈಡ್ ಎಲ್ಲ ಫೈರ್ ಮಾಡ್ತಾವ್ರಾಗಲೇ. ಇಲ್ಲಿ ಗ್ಲೂವಲ್ ಇಸ್ಕೊಳ್ಳೋಣ ಅಂತ ಬಂದರೆ ಮುಂದೆ ಒಬ್ಬ ಎನಿಮಿ ಕಾಣಿಸ್ದ. ಯಾರೋ ಇವಾಗ ಲ್ಯಾಂಡ್ ಆಗಿ ಬಂದಂಗೆ ಅವನೇ. ಆರಾಮಾಗಿ ನಾನು ಹೊಡೆದಿರೋ ಲೂಟ್ ಬಾಕ್ಸ್ ಎಲ್ಲ ಲೂಟ್ ಮಾಡ್ತಾವ್ರೆ. ಚಿನ್ನಿ 78. ಅಯ್ಯೋ, ಓಡೋಗ್ಬಿಟ್ನ. ಗ್ಲೂ ಆಲ್ಲೂ ಇಲ್ಲ ರಶ್ ಮಾಡೋಕ್ಕೆ. ಎಲ್ಲವನೇ ಓಡೋಗ್ಬಿಟ್ಟಂಗೆ ಅವನು. ಇಲ್ಲ, ಅಲ್ಲೇ ಅವನೇ. ಪಾಪ, ನಾನು ಅವ್ನಿಗೆ ಡ್ಯಾಮೇಜ್ ಕೊಟ್ಟಿದ್ದೀನಿ, ನಮ್ಮ ಟೀಮ್ ಮೇಟ್ ಹೊಡೆದ. ಮತ್ತೆ ಡ್ಯಾಮೇಜ್ ಆಯಿತು. ಇವಾಗ ಬೇಗ ಅವ್ನು ಗ್ಲೂವಲ್ ಇಸ್ಕೊಂಡು ರಶ್ ಮಾಡ್ಬೇಕು. ಈ ಕಿಟಕಿನಾಗ ಎಗರ್ತಾನೆ ಇಲ್ಲ ಅಂತ ಕಡೆ ಗ್ಲೂವಲ್ ಹಾಕೊಂಡವನೇ. ಒಂದು ಗ್ಲೂವಲ್ ಸಿಕ್ತು, ಅದನ್ನ ಹಾಕೊಂಡು ರಶ್ ಮಾಡೋಣ ಅಂತ ಆಚೆಗೆ ಬಂದಿದ್ದು ಅಷ್ಟೇ. ಸುತ್ತಮುತ್ತ ಇರೋ ಎನಿಮೀಸ್ ಎಲ್ಲ ರಚ್ಗೆದ್ಬಿಟ್ರು. ಸೆಂಟ್ರಿಗೆ ಬಂದು ಸ್ಯಾಂಡ್ವಿಚ್ ಹಾಕ್ಬಿಟ್ಟಿದ್ದೀನಿ. ಇದ್ದಿದ್ದು ಒಂದು ಗ್ಲೂವಲ್ ಹಾಕ್ಬಿಟ್ಟೆ. ಇಲ್ಲೇ ಇದೀನೋ ಮಗ. ಇವ್ನು ನನ್ನ ಕೇರೆ ಮಾಡಲ್ಲ, ಯಾವಾಗಲೂ ನಮ್ಮ ಟೀಮ್ ಮೇಟ್ಗೆ ಹೊಡಿಯೋಕೆ. ಯಾರೋ ಡೌನ್ ಮಾಡ್ಬಿಟ್ರು, ಇನ್ನೊಬ್ಬ ಇವನು ಡೌನ್ ಹಾಕ್ಬಿಟ್ಟೆ. ಓಪಿ ಹೆಡ್ ಶಾಟ್ ಬಿದ್ದಿತ್ತು, ನಂಗೆ ಫುಲ್ಲು ಡ್ಯಾಮೇಜು. ನಮ್ಮ ಟೀಮ್ ಮೇಟ್ ಹೋದ. ಹೋಗಿ ಬಾ, ಟಾಟಾ. ಓಟ್ ಬತ್ತಿಯಾ? ಟಾಟಾ, ಓಟ್ ಬಾ. ಮೊದಲು ನಾನು ಕಿಲ್ ಎತ್ಬಿಡ್ತೀನಿ. ಸುತ್ತಮುತ್ತ ಬೇಜಾನ್ ಜನ ಎನಿಮೀಸ್ ಅವರೇ ಕಾಯ್ತಾ. ಅವ್ರ ಕಿಲ್ಲುಗಳೆತ್ತಕ್ಕೆ ಟವರ್ಗಳಾಗ ಕುತ್ಕೊಂಡು 11 ಕಿಲ್ಸ್ ಆಗೋಯ್ತು. ಯಪ್ಪ, 1 ನಿಮಿಷ ಆ ಮನೆಯಿಂದ ಈ ಮನೆಗೆ ಬರೋಷ್ಟರ ಗ್ಲಾಬಿನೇ ತೋರಿಸ್ಬಿಟ್ಟಿದ್ರು. ಒಂದು ಗ್ಲೂ ಹಾಲು ಇಲ್ಲ. ಈ ಲೂಟ್ ಬಾಕ್ಸ್ ಗ್ಲೂ ಹಾಲ್ ಐತೆ. ಪೀಸಾಗಿ ಲೂಟ್ ಮಾಡ್ಬೇಕು. ಇವಾಗ ಒಂದು ಗ್ಲೂ ಹಾಲ್ ಹಾಕ್ಬಿಟ್ಟು ಎಲ್ಲ 6 ಗ್ಲೂ ಹಾಲ್ ಸಿಕ್ಬಿಟ್ಟೆ. ಇದಾಗಲೇ ಇನ್ನೂ ಐತೆ ಈ ಲೂಟ್ ಬಾಕ್ಸಲ್ಲಿ. ಐತೆ ಇನ್ನು 1, 2, 8 ಗ್ಲೂ ಹಾಲ್ಸ್ ಆಗೋಯ್ತು. 1 ಇರಲಿಲ್ಲ, 8 ಗ್ಲೂ ಹಾಲ್ ಆಗೋಯ್ತು. ಮುಂದೆ ಫೈರ್ ಆಗ್ತಾ ಐತೆ. ಅಲ್ಲಿ ಒಬ್ಬ ಎನಿಮಿ ಅವನೇ, ನಮ್ಮ ಟೀಮೇಟ್ ಹೊಡೆದವನು, ಅವನೇ ಇರಬೇಕು. SMG ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಅವನನ್ನು ನೋಡೇ ಇಲ್ಲ, ಆರಾಮಾಗಿ ನಾನು ಲೂಟ್ ಮಾಡ್ಕೊತೀನಿ. ಎಲ್ಲ ಜಗಳ ಆಡ್ತಾನೆ ಅವರೇ, ಬಟ್ ನಾನು ಇವಾಗ ಸೇಫ್ ಆಗಿದ್ದೀನಿ. ಒಳ್ಳೆ ಲೂಟ್ ಆಯಿತು. ಇವಾಗ ನೋಡೋಣ ಎಲ್ಲೆಲ್ಲ ಅವ್ರು ಎನಿಮೀಸ್ ಅಂತ. ಲೆಫ್ಟಲ್ಲಿ ಒಬ್ಬನು ನಮ್ಮ ಟೀಮೇಟ್ ಹೊಡೆದವನು, ಅವನೊಬ್ಬನವನೇ. ಈ ಸೈಡ್ ಟವರಿಂದೆಲ್ಲ ಫೈರ್ ಆಗ್ತಾಯಿದೆ. ಇನ್ನು 4 ಜನ ಅಷ್ಟೇ ಲೈವ್ ಇರೋದು. ಏನು ಫುಲ್ ಸ್ಕ್ವಾಡ್ ಅವರ? ಫುಲ್ ಸ್ಕ್ವಾಡ್ ಇದ್ದಂಗಿಲ್ಲ, ಬೇರೆ ಬೇರೆ ಸ್ಕ್ವಾಡೇ ಫೈರ್ ಆಗ್ತಾಯಿತ್ತು ಅಲ್ಲಿ. ಈ ಸೈಡ್ ಅವಾಗಲೇ ನಾನು ಹೊಡಿತಾ ಇದ್ರು. ಈ ಸೈಡ್ ಯಾರಾನ ಅವ್ರ ಅಂತ ನೋಡ್ತಾ ಇದ್ದೀನಿ. ಆ ಸೈಡು ಯಾರೂ ಇಲ್ಲ. ಇನ್ನೂ ಇಬ್ಬರು ಹೋಗ್ಬಿಟ್ರು. ನಾನು ಇಲ್ಲಿ ಲೆಫ್ಟಲ್ಲಿ ಒಬ್ಬನವನೇ, ಅವ್ನು ಬರ್ತಾನೆ ಅಂತ ಕಾಯ್ಕೊಂಡು ಕಾಯ್ಕೊಂಡು ಇಲ್ಲೇ ನಿಂತಿದ್ದೀನಿ. ನೋಡೋರು ಅವನಿಗಾಗಲೇ ಯಾರೋ ಹೊಡೆದೇ ಬಿಟ್ಟವ್ರೆ, ನನಗೆ ಅದು ಗೊತ್ತೇ ಇರಲ್ಲ. ಇದನ್ನೇ ತೇಜಸ್ವಿ ಲೋಕ್ ಹೇ ಹಮಾರೆ ಪಾಸ್. ಮೆನಿ ಮಂತ್ಸ್ ಲೇಟರ್. ಆಮೇಲೆ ಅಲೈವ್ 2 ಹೋಗ್ತಾರೆ. ಆವಾಗ ಜ್ಞಾನೋದಯ ಆಯ್ತು ನನಗೆ. ಲೆಫ್ಟಲ್ಲಿ ಇರೋನ್ ಯಾರೋ ಹೊಡೆದ್ಬಿಟ್ಟವ್ರೆ. ಇನ್ನು ಇರೋದೇ ಒಬ್ಬನೇ ಎನಿಮಿ, ಅವ್ನ ಮುಂದೆ ಅವನೇ ಅಂತ. ಇನ್ನೇನು ಮಾಡೋದು, ಇನ್ನೊಬ್ಬನೇ ಅಂತ ರಶ್ ಮಾಡ್ತಾ ಇದ್ದೀನಿ. ಇಲ್ಲೇ
ಡ್ಯಾಮೇಜ್ 155 ಡ್ಯಾಮೇಜ್ ಆಗೈತೆ ಗ್ಲೂ ವಾಲ್ ಹಾಕೊಂಡ ನೀನು ಹಾಕಿದ್ರೆ ಗ್ಲೂ ವಾಲು ನಾನು ಮಿಡ್ತೀನಿ ಸ್ಕೈಲಾರು ಚಿಂದಿ ಬಾಡಿ ಶಾರ್ಟ್ ಮತ್ತೆ 12 ಕಿಲ್ಸ್ ಬೂಯ. ಸೊ ಗೈಸ್ ನಿಮ್ಗೆ ಏನಾರು ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೋಸ್ದಾಗ ಬಂದಿರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಜೊತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋನಲ್ಲಿ ಇಷ್ಟೇನೆ ಅನ್ನೋದಕ್ಕಿಂತ ಮುಂಚೆ ಎಲ್ಲಿ ಈ ವಿಡಿಯೋನಲ್ಲಿ ಕವನಾನೇ ನೋಡಲಿಲ್ಲ, ಕವನ ಬಾಮ್ಮ ವಿಡಿಯೋಗೆ ಲೈಕ್ ಹಾಕೋಕ್ಕೋಸ್ಕರ ನಿನ್ಗೆಲ್ಲರೂ ಕಾಯ್ತಾವ್ರೆ. ಪ್ರೀತಿಗಾಗಿ ಹೂವ ಕೊಟ್ಟೆ, ಹೂವಿನಲ್ಲಿ ಹೃದಯ ಇಟ್ಟೆ, ಆ ಹೃದಯದಲ್ಲಿ ಜೀವ ಬಿಟ್ಟೆ, ನೀನೆಂದೇ ಅಲೆದು ನಾ ತುಂಬ ಕೆಟ್ಟೆ, ಆದರೂ ನಾ ನಿನ್ನ ಹೊಗಳುವೆ, ಡಿ ಡಿ ಫ್ಯಾನ್ ಆಗಿಬಿಟ್ಟೆ. ಬ್ರೋ ಈ ಕವನ ಕೇಳೋಣ, ನಿಮ್ಮ ಫ್ಯಾನ್ ಆಗಿಬಿಟ್ಟೆ. ಸೊ ಗೈಸ್ ನಿಮ್ಗೆ ನಾನು ಈ ಕವನ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ. ಸೊ ಈ ವಿಡಿಯೋನಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗೋಣ. ಟೇಕ್ ಕೇರ್, ಗುಡ್ ಬೈ.